ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SATS ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಹೆಸರು, ತಂದೆ ಅಥವಾ ತಾಯಿಯ ಹೆಸರು, ಜನ್ಮ ದಿನಾಂಕ ಏನಾದರೂ ತಪ್ಪಾಗಿದ್ದಲ್ಲಿ ಅದನ್ನು ಹೇಗೆ ತಿದ್ದುಪಡಿ ಮಾಡಿ ಅಪ್ಡೇಟ್ ಮಾಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ನಿಮ್ಮ ಶಾಲೆಯ ಯಾವುದಾದರೂ ವಿದ್ಯಾರ್ಥಿಯ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಿದ್ದರೆ ಈಗ ಆ ಒಂದು ಆಪ್ಷನನ್ನು SATS-ನಲ್ಲಿ ಎನೇಬಲ್ ಮಾಡಲಾಗಿದೆ. ಇದು ಯಾವಾಗಲೂ ಕೂಡ ಓಪನ್ ಇರೋದಿಲ್ಲ. ಈಗ ನೀವು ನಿಮ್ಮ ವಿದ್ಯಾರ್ಥಿಗಳ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೋಬೋದು. ಅದು ಹೇಗೆ ಅಂತೇಳಿ ನೋಡೋಣ. ಸ್ನೇಹಿತರೆ, ವಿದ್ಯಾರ್ಥಿಗಳ ಆಧಾರ್ ವೆರಿಫೈಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ವಿದ್ಯಾರ್ಥಿಗಳ ಮಾಹಿತಿ ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಮೊದಲಿಗೆ ಕರೆಕ್ಷನ್ ಮಾಡಿಕೊಳ್ಳಿ, ಆನಂತರ ನೀವು ಆಧಾರನ್ನು ವೆರಿಫೈ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ SATS ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ನೆಕ್ಸ್ಟ್ ಆ ಒಂದು ವೆಬ್ ಲಿಂಕ್ ಬರ್ತದೆ, ಆ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವು SATS-ಅಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಶಾಲೆಯ ಯೂಸರ್ ಐ ಡಿ, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸ್ನೇಹಿತರೆ, ನಾವೀಗ ಲಾಗಿನ್ ಆಗಿದ್ದೇವೆ. ಎಡಭಾಗದಲ್ಲಿ ಸಾಕಷ್ಟು ಮೆನುಗಳನ್ನು ನೋಡ್ಬೋದು. ಇದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು ಡೇಟಾ ಕರೆಕ್ಷನ್ ಅಂತೇಳಿ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಅಂತೇಳಿ ಒಂದು ಆಪ್ಷನ್ ಬರ್ತದೆ, ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು, ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಂತೇಳಿ ಇದೆ. ಇಲ್ಲಿ SATS ನಂಬರನ್ನು ಎಂಟ್ರಿ ಮಾಡಬೇಕು. ಯಾವ ವಿದ್ಯಾರ್ಥಿಯ ತಿದ್ದುಪಡಿಯನ್ನು ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ SATS ನಂಬರನ್ನು ಎಂಟ್ರಿ ಮಾಡಿ ಸರ್ಚ್ ಅಂತೇಳಿ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು, ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಂತೇಳಿದೆ. ವಿದ್ಯಾರ್ಥಿಯ ಬೇಸಿಕ್ ಡೀಟೇಲ್ಸನ್ನು ಈ ಪೇಜಲ್ಲಿ ನಾವು ಅಪ್ಡೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ಒಂದು ನೋಟ್ ಇದೆ, ನಾವು ನೋಡ್ಬೋದು ವಿದ್ಯಾರ್ಥಿಯ ಆಧಾರ್ ವೆರಿಫೈ ಮಾಡಿದ ನಂತರ ಆ ವಿದ್ಯಾರ್ಥಿಯ ನೇಮ್ 100% ಕರೆಕ್ಟಾಗಿ ಬಂದಿದ್ದರೆ, ಆ ಒಂದು ವಿದ್ಯಾರ್ಥಿನ ನಾವು ಆಧಾರ್ ವೆರಿಫೈ ಮಾಡಿದ ನಂತರ ಇಲ್ಲಿ ವಿದ್ಯಾರ್ಥಿಯ ನೇಮನ್ನು ಕರೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಆಲ್ರೆಡಿ ಅವ್ರನ್ನ ಆಧಾರ್ ವೆರಿಫೈ ಮಾಡಿದ್ದೇವೆ, ಅದು 100% ಅಂತೇಳಿ ಬಂದಿದೆ. ಹಾಗಿದ್ದಾಗ ನಾವು ವಿದ್ಯಾರ್ಥಿ ಹೆಸರನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ. ಆಧಾರ್ ವೆರಿಫೈ ಮಾಡಿಲ್ಲ ಅಂದರೆ ವಿದ್ಯಾರ್ಥಿ ಹೆಸರನ್ನು ನಾವು ತಿದ್ದುಪಡಿ ಮಾಡ್ಬೋದು. ಕಳೆದ ವರ್ಷ 50% ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಈಗ ತೊಂದರೆ ಇಲ್ಲ, ನಾವು ಇನಿಷಿಯಲನ್ನು ಹಿಂದೆ ಮುಂದೆ ಎಲ್ಲ ಮಾಡ್ಬೋದು. ಓಕೆ, ವಿದ್ಯಾರ್ಥಿಯ ನೇಮ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕರ್ಸರ್ ಬರ್ತದೆ, ಅಲ್ಲಿ ನಾವು ವಿದ್ಯಾರ್ಥಿ ಹೆಸರನ್ನು ಸರಿಯಾಗಿ ಅಪ್ಡೇಟ್ ಮಾಡ್ಬೋದು. ಹಾಗೆಯೇ ಫಾದರ್ಸ್ ನೇಮ್ ಇದೆ, ಅದನ್ನು ಕೂಡ ತಿದ್ದುಪಡಿ ಮಾಡ್ಬೋದು. ಮದರ್ಸ್ ನೇಮ್ ಇದೆ, ಓಕೆ, ಡೇಟ್ ಆಫ್ ಬರ್ತ್ ಇದೆ, ಇಷ್ಟು ನ್ಯಾಷನಾಲಿಟಿ ಇದೆ, ಇಷ್ಟು ನೀವು ಇದರಲ್ಲಿ ಯಾವುದೇ ಕರೆಕ್ಷನ್ ಇದ್ದರೂ ಕೂಡ ನೀವು ಮಾಡ್ಬೋದು. ಓಕೆ, ಉದಾಹರಣೆಗೆ ನೇಮನ್ನು ಇಲ್ಲಿ ಒಂದು ಅಕ್ಷರವನ್ನು ಆ್ಯಡ್ ಮಾಡಲಿಕ್ಕೆ ಕ್ಲಿಕ್ ಮಾಡಿ ಆ ಒಂದು ನೇಮನ್ನು ಅಪ್ಡೇಟ್ ಮಾಡೋಣ. ಸ್ನೇಹಿತರೆ, ಯಾವ ತಿದ್ದುಪಡಿಯನ್ನು ಮಾಡಬೇಕಾಗಿದೆಯೋ ಅದನ್ನು ಕರೆಕ್ಷನನ್ನು ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡಿದ್ದೇವೆ. ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತೇಳಿ ಬರ್ತದೆ. ಈ ರೀತಿ ನೀವು ನಿಮ್ಮ ಶಾಲೆಯ ವಿದ್ಯಾರ್ಥಿಯ ಯಾವುದಾದ್ರೂ ಮಾಹಿತಿ ಅಪ್ಡೇಟ್ ಮಾಡೋದಿದ್ದರೆ, ಹೆಸರು, ಜನ್ಮದಿನಾಂಕ, ತಿದ್ದುಪಡಿ ಮಾಡೋದಿದ್ದರೆ ಈ ರೀತಿ ನೀವು ತಿದ್ದುಪಡಿಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಆಪ್ಷನ್ನಲ್ಲಿ ವಿದ್ಯಾರ್ಥಿಯ ನೇಮ್ ಏನಾದರೂ ಕರೆಕ್ಷನ್ ಆಗಲಿಲ್ಲ ಅಂದರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು, ನೆಕ್ಸ್ಟ್ ಅಡ್ಮಿಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿಕೊಂಡು, ನೆಕ್ಸ್ಟ್ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲೂ ಕೂಡ ನಾವು ವಿದ್ಯಾರ್ಥಿಯ ನೇಮನ್ನು ಕರೆಕ್ಷನ್ ಮಾಡ್ಬೋದು. ಓಕೆ, ಇಲ್ಲಿ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ಸ್ಟೂಡೆಂಟ್ ನೇಮ್ ಇದೆ. ಓಕೆ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು, ರಿಲಿಜಿಯನ್ನು ಸೆಲೆಕ್ಟ್ ಮಾಡಿಕೊಂಡು, ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟು ನಾವು ತಿದ್ದುಪಡಿಯನ್ನು ಮಾಡ್ಬೋದು. ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ರಿಲಿಜಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ವಿದ್ಯಾರ್ಥಿಯ SATS ನಂಬರನ್ನು ಹಾಕಿ ಸರ್ಚ್ ಮಾಡಿದಲ್ಲಿ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತೇಳಿ ಈ ಒಂದು ಪೇಜ್ ಬರ್ತದೆ. ಈ ಪೇಜಲ್ಲಿ ನಾವು ಸ್ಕ್ರಾಲ್ ಮಾಡಿ ನೋಡ್ಬೋದು, ಇಲ್ಲೂ ಕೂಡ ವಿದ್ಯಾರ್ಥಿಯ ನೇಮ್ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಆ ವಿದ್ಯಾರ್ಥಿಯ ಹೆಸರನ್ನು ನಾವು ಕರೆಕ್ಷನನ್ನು ಮಾಡ್ಬೋದು. ಸ್ನೇಹಿತರೆ, ಕರೆಕ್ಷನ್ ಮಾಡಿದ ತಕ್ಷಣವೇ ಅಪ್ಡೇಟ್ ಆಗ್ತದೆ, ಯಾವುದೇ ವೆಯ್ಟ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ. ಓಕೆ, ಈ ಎರಡು ಆಪ್ಷನ್ನಲ್ಲಿ ಯಾವುದರಲ್ಲಾದರೂ ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಭಾಳ ಈಸಿ ಇದೆ, ಅದರಲ್ಲೇ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಕರೆಕ್ಷನ್ ಆಗಲಿಲ್ಲ ಅಂದರೆ ಮಾತ್ರ ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಕರೆಕ್ಷನ್ ಆಗಿದೆಯೋ ಇಲ್ವೋ ಅಂತೇಳಿ ತಿಳ್ಕೊಳ್ಳಿಕ್ಕೆ ನೀವು ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ಆನಂತರ ಆ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು, ಓಕೆ, ಸ್ಟ್ಯಾಂಡರ್ಡ್ ನೇಮ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ.
ನೆಕ್ಸ್ಟ್ ನಾವಿಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಆ ತರಗತಿಯಲ್ಲಿ ಆ ವಿದ್ಯಾರ್ಥಿಯ ನೇಮನ್ನು ನಾವು ನೋಡ್ಬೋದು. ಏನು ನಾವು ತಿದ್ದುಪಡಿ ಮಾಡಿದ್ವೋ ಆ ಒಂದು ತಿದ್ದುಪಡಿ ಇಲ್ಲಿ ಬಂದಿರ್ತದೆ. ಸ್ನೇಹಿತರೆ, ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡದಿದ್ದರೂ ಕೂಡ ನಮ್ಮ ಶಾಲಾ ದಾಖಲಾತಿಯಲ್ಲಿ ಇರುವಂತೆ ನೀವು ತಿದ್ದುಪಡಿಯನ್ನು ಮಾಡಿ. ಈ ವಿಡಿಯೋದಲ್ಲಿ ಹೇಗೆ ನಾವು ತಿದ್ದುಪಡಿ ಮಾಡಿಕೊಳ್ಳೋದು ಎನ್ನುವುದನ್ನು ನೋಡಿದ್ದೇವೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.